ನಿಮಗೆ ಗೊತ್ತಿರೋ ಹಾಗೆ ಪ್ರಮುಖವಾದ ಸುದ್ದಿ ಅಂತ ಹೇಳಿದ್ರೆ ಅದು ಆರ್ಥಿಕ ನಿರ್ಬಂಧವನ್ನ ಹೇರುವಂತದ್ದು ಅದರಲ್ಲೂ ಕೂಡ ಕರಾವಳಿಯಿಂದ ಶುರುವಾಗಿರುವಂತ ಈ ಒಂದು ಆರ್ಥಿಕ ನಿರ್ಬಂಧ ಅಂದ್ರೆ ದೇವಸ್ಥಾನಗಳ ಸುತ್ತಮುತ್ತ ದೇವಸ್ಥಾನಗಳ ಜಾತ್ರೆ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದೂ ಏತರರಿಗೆ ಅಂಗಡಿಗಳನ್ನು ಹಾಕೋದಕ್ಕೆ ಅವಕಾಶ ಇಲ್ಲ ಅವರಿಗೆ ಅವಕಾಶ ಕೊಡಬಾರದು ಅಂತ ಹೇಳಿ ಒಂದು ಅಭಿಯಾನ ಶುರುವಾಯಿತು ಇದೀಗ ಬೆಂಗಳೂರಿಗೂ ಕೂಡ ಹಬ್ಬಿ ನಿಂತಾಗಿದೆ ಇದು ಇವತ್ತು ದೊಡ್ಡ ವಿಚಾರ ಆಗಿದೆ ನೋಡಿ ನಾವು ಮೊದಲಿಗೆ ಹಿಜಾಬ್ ಆಯಿತು ಆಮೇಲೆ ಒಂದೊಂದೇ ಪ್ರಕರಣಗಳು ಈಗ ನೋಡಿ ಇಲ್ಲಿಗೆ ಬಂದು ನಿಂತಿದೆ ಈಗ ಇನ್ನೆಲ್ಲ ಹೋಗುತ್ತೋ ಗೊತ್ತಿಲ್ಲ ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ ಹಿಜಾಬ್ ಆಯಿತು ಅದಾದ ನಂತರ ಕಾಶ್ಮೀರ್ ಫೈಲ್ಸ್ ಬಂತು ಭಗವದ್ಗೀತೆ ಆಯಿತು ಈಗ ಜಾತ್ರೆ ನಿರ್ಬಂಧ ಬಂತು ವಾರಕ್ಕೊಂದು ವಿವಾದ ಜಿಲ್ಲೆಗೊಂದು ಗಲಾಟೆ ಇದೇ ಆಗಿದೆ ಇತ್ತೀಚೆಗೆ ವಾರಕ್ಕೊಂದು ವಿವಾದ ಇನ್ನು ಮುಂದಿನ ವಾರ ಯಾವ ವಿವಾದ ಬರುತ್ತೋ ಗೊತ್ತಿಲ್ಲ ಭಗವದ್ಗೀತೆ ಆಯಿತು ಈಗ ಜಾತ್ರೆ ನಿರ್ಬಂಧ ವಾರಕ್ಕೊಂದು ವಿವಾದ ಜಿಲ್ಲೆಗೊಂದು ಗಲಾಟೆ ರಾಜ್ಯಾದ್ಯಂತ ಜೈ ಜೈ ಬಿಜೆಪಿ ಜೈ ಜೈ ಬಿಜೆಪಿ ವಿವಾದಗಳಿಂದಲೇ ಗ್ರಾಫ್ ಏರಿಸಿಕೊಳ್ತಾ ಹಾಗಾದ್ರೆ ಬಿಜೆಪಿ ಬ್ಯಾಕ್ ಟು ಬ್ಯಾಕ್ ಫೈರ್ ನಿಂದ ಈಗ ಕೈ ಕಟ್ಟಿಸಿಕೊಳ್ಳುತ್ತಾ ಕಾಂಗ್ರೆಸ್ ಎಂಟ್ರಿಯೇ ಆಗದೆ ಟಾರ್ಗೆಟ್ ರೀಚ್ ಆಗ್ತಾ ಇದೆಯಾ ಬಿಜೆಪಿ ಹಾಗಾದ್ರೆ ಕಾಂಗ್ರೆಸ್ಗೆ ಈ ಮೌನ ಅನಿವಾರ್ಯನಾ ಕಾಂಗ್ರೆಸ್ಗೆ ಬಿಜೆಪಿ ಪರ ಹಿಂದೂ ಓಟ್ ಬ್ಯಾಂಕ್ ಸ್ಟ್ರಾಂಗ್ ಆಯ್ತಾ ಏನೂ ಮಾಡದ ಸ್ಥಿತಿಗೆ ಹಾಗಾದ್ರೆ ಜೆಡಿಎಸ್ ಕಾಂಗ್ರೆಸ್ ತಲುಪು ಬಿಟ್ಟಿದ್ಯಾ ಏನು ಮಾಡ್ತಾ ಮಾತಾಡಕ್ಕಾಗ್ತಿಲ್ಲ ಮುಂದಿನ 25 ವರ್ಷಕ್ಕೆ ಬಿಜೆಪಿಗೆ ಬೇಸ್ ರೆಡಿ ಆಗೋಯ್ತಾ ಹಾಗಾದ್ರೆ ಕರಾವಳಿಯಿಂದ ಕಲಬುರಗಿವರೆಗೂ ಕೂಡ ಧರ್ಮದಂಗಲ್ ವ್ಯಾಪ್ತಿ ಧರ್ಮದಂಗಲ್ ಕರಾವಳಿ ಮಲೆನಾಡಿನ ಹಿಂದುತ್ವ ಈಗ ಎಲ್ಲ ಕಡೆ ಹಬ್ಬು ಬಿಟ್ಟಿದೆ ಪ್ರಸಾರ ಆಗಿಬಿಟ್ಟಿದೆ ಕಾಸ್ಮೋಸ್ ಸಿಟಿ ಬೆಂಗಳೂರಲ್ಲೂ ಕೂಡ ಈಗ ಪ್ರಖರ ಹಿಂದುತ್ವದ ಅಲೆ ಕಾಣಿಸ್ತಾ ಇದೆ ಯಾವತ್ತೂ ಕೂಡ ಇರಲಿಲ್ಲ ಇವತ್ತು ಶುರುವಾಯಿತು ಅಭಿವೃದ್ಧಿ ವಿಚಾರಗಳು ಎಲ್ಲ ಹಿಂದೆ ಹಿಂದೆ ಬಿದ್ದುಬಿಟ್ಟಿದೆ ಬರಿ ಧರ್ಮ ಮುಂದಿನ ಎಲೆಕ್ಷನ್ ಗೆ ಬಿಜೆಪಿಗೆ ವಿವಾದಗಳೇ ಹಾಗಾದ್ರೆ ಪ್ಲಸ್ ಹಿಜಾಬ್ ಆಯಿತು ಕಾಶ್ಮೀರ್ ಫೈಲ್ಸ್ ಬಂತು ಭಗವದ್ಗೀತೆ ಆಯಿತು ಜಾತ್ರೆ ನಿರ್ಬಂಧ ಬಂತು ಇನ್ನು ಯಾವುದು ಮುಂದಿನ ವಾರ ಬರುತ್ತೋ ಗೊತ್ತಿಲ್ಲ ಏನಾಗ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಸಮಾಜವನ್ನ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಯಾರು ಹೊರಟಿರೋರು ಯಾರು ಎಲ್ಲವೂ ಕೂಡ ಬಹಳ ನಿಗೂಢವಾಗಿದೆ ನಾನಲ್ಲ ನಾನವನಲ್ಲ 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 ಕೇಳಿದ್ರೆ ಇನ್ಯಾರು ಇನ್ಯಾರು ಹಾಗಾದ್ರೆ ಗೊತ್ತಿಲ್ಲ ಬರೀ ಹಾಗಾದ್ರೆ ಧರ್ಮದಲ್ಲಿ ಧರ್ಮವನ್ನ ಮುಂದಿಟ್ಟುಕೊಂಡು ಒಡೆಯುವಂತಹ ಪ್ರಕ್ರಿಯೆನ ಇದು ಸಮಾಜ ಒಡೆಯೋ ಕೆಲಸ ಆಗ್ತಾ ಇದೆ ಇಷ್ಟು ವರ್ಷದ ಬಾಂಧವ್ಯ ಸೌಹಾರ್ದತೆ ಎಲ್ಲವೂ ಕೂಡ ಭ್ರಾತೃತ್ವ ಹಾಗಾದ್ರೆ ಇಲ್ಲಿ ಎಲೆಕ್ಷನ್ ಗೆ ಒಂದು ವರ್ಷ ಇರುವಾಗ ಇದೆಲ್ಲ ಯಾಕೆ ಎಲ್ಲಿಂದ ಬಂತು ನೋಡಿ ಒಂದು ಲೆಕ್ಕಾಚಾರದ ಪ್ರಕಾರ ನಾವು ಮಾತಾಡೋದಾದ್ರೆ ಅಂದ್ರೆ ಬಿಜೆಪಿಯನ್ನ ನೋಡೋದಾದ್ರೆ ಈ ಉತ್ತರ ಪ್ರದೇಶ ಮತ್ತೆ ಗುಜರಾತ್ನ ಅಲ್ಲಿ ಹೆಚ್ಚು ಬಿಜೆಪಿ ಸ್ಥಾನಗಳನ್ನು ಪಡ್ಕೊಳ್ಳೋಕ್ಕಿಂತ ಮೊದಲು ಹೆಚ್ಚಿಗೆ ಸ್ಥಾನ ಕೊಟ್ಟಿದ್ದೇ ಕರ್ನಾಟಕ 10 ಸೀಟನ್ನು ಕೊಟ್ಟಿತ್ತು ಅವಾಗ 10 ಸೀಟ್ ಕೊಟ್ಟಿತ್ತು ಅವಾಗ ಆಯ್ತಾ ಆಮೇಲೆ ಕರ್ನಾಟಕ ಅಂದರೆ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಿಲು ಬಿಜೆಪಿಗೆ ಅಂದರೆ ಕರ್ನಾಟಕವೇ ಇಲ್ಲೇ ಸ್ಟ್ರಾಂಗ್ ಇರೋದು ಬಿಜೆಪಿಗೆ ಇನ್ನೆಲ್ಲೂ ಇಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ಅಂತ ಹೇಳಿದ್ರೆ ಕರ್ನಾಟಕದ ಅಕ್ಕಪಕ್ಕದ ರಾಜ್ಯಗಳಿಗೆ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಇಲ್ಲೆಲ್ಲವೂ ಕೂಡ ತನ್ನ ಬಿಜೆಪಿಯನ್ನ ತನ್ನ ಜಾಲವನ್ನು ಹಬ್ಬಿಸಬೇಕು ಅಂತ ಹೇಳಿದ್ರೆ ಅದು ಕರ್ನಾಟಕದಿಂದನೇ ಆಗಬೇಕು ಕರ್ನಾಟಕದಲ್ಲಿ ಮೊದಲು ಗಟ್ಟಿಯಾಗಿ ಕೂತ್ಕೊಂಡ್ರೆ ಉಳಿದ ರಾಜ್ಯಗಳನ್ನು ಕೂಡ ತನ್ನ ತೆಕ್ಕಿಗೆ ಹಾಕೊಳ್ಳೋದಕ್ಕೆ ಬಿಜೆಪಿಗೆ ಈಸಿ ಆಗುತ್ತೆ ಹಾಗಾದ್ರೆ ಹೇಗೆ ಸಾಧ್ಯ ಇದು ಹೇಗೆ ಮಾಡಬೇಕು ಎಸ್ ಇದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಹೋಗೋಣ ಅದರ ಜೊತೆಗೆ ಇವತ್ತು ಆರ್ಥಿಕ ದಿಗ್ಬಂಧನವನ್ನು ಹೇರ್ತಾ ಇರುವಂಥದ್ದು ಧರ್ಮ ದಿಗ್ಬಂಧನ ಇದು ಒಂದು ರೀತಿ ಆರ್ಥಿಕ ದಿಗ್ಬಂಧನ ಜೊತೆಗೆ ಧರ್ಮ ದಿಗ್ಬಂಧನ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಇದ್ದಾರೆ ಅವ್ರನ್ನ ನಾನು ಮೊದಲಿಗೆ ಸ್ವಾಗತ ಮಾಡ್ತೀನಿ ಬಿಜೆಪಿಯ ವಕ್ತಾರಾದಂತಹ ಮಂಜುಳಾ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಹಿಂದೂ ಜನಜಾಗೃತಿ ಸಮಿತಿಯ ಮುಖಂಡರಾದ ಮೋಹನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ
ಶಿವಾಜಿನಗರ ಶಾಸಕರು ರಿಜ್ವಾನ್ ಅರ್ಷದ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಸರ್, ವೆಲ್ಕಮ್. ನಮಸ್ಕಾರ. ಎಸ್ ಎಸ್ ಓಕೆ. ನಾನು ಮಂಜುಳಾ ಅವರಿಂದ ಎಸ್ ಸರ್ ಮಂಜುಳಾ ಅವರಿಂದ ನಾನು ನನ್ನ ಚರ್ಚೆಯನ್ನು ಶುರು ಮಾಡ್ತೀನಿ. ಮೇಡಮ್, ಈಗ ನೋಡ್ತಾ ಇದ್ದೀರಿ ಇತ್ತೀಚಿನ ಒಂದು ತಿಂಗಳಲ್ಲಿ ಒಂದು ಎರಡು ತಿಂಗಳಲ್ಲಿ ಏನೇನಾಯಿತು ಅನ್ನುವಂಥದ್ದು. ನಿಮ್ಮ ಪರ್ಪೋಸ್ ಸಾಲ್ವ್ ಆಯ್ತಾ? ಇಲ್ಲ, ಇದು ಒಂದು ರೀತಿ, ಈ ರೀತಿ ಚರ್ಚೆಗಳು ಬಹಳ ಅಪಾಯಕಾರಿಗಳು. ಆಕ್ಚುಲಾಗಿ ಯಾರದ್ದೇ ಪರ್ಪಸ್ನ ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಏನು ದೊಡ್ಡ ಗ್ರೂಪ್ಸ್ ಅಂತ ನಾವೇನು ಜನಸಂಖ್ಯೆಯಲ್ಲಿ ಹೇಳ್ತೀವಿ, ನಾವು ದಿನನಿತ್ಯ ಸಂಘರ್ಷಕ್ಕಿಳಿಯೋದು ಒಂದು ಅರ್ಥಹೀನ ಮತ್ತು ಸಮಾಜದಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಖಂಡಿತ ಅಲ್ಲ. ಆದರೆ ಹಿಜಾಬಿನ ವಿಚಾರದಲ್ಲಿ ಬೇರೆ ಎಲ್ಲ ಏನೇನು ನಡೆದಿದೆ ನಿಮಗೆ ಗೊತ್ತಿದೆ. ಇವತ್ತು ಕಾಂಗ್ರೆಸ್ನಲ್ಲಿ ಅನೇಕ ಜನ ಮುಖಂಡರಿದ್ದಾರೆ, ಕೋರ್ಟಿನ ತೀರ್ಪನ್ನ ಗೌರವಿಸಬೇಕು ಅನ್ನುವಂತಹ ಒಂದು ಪ್ರಾಥಮಿಕ ಪಾಠವನ್ನ ಇಂಪ್ಲಿಮೆಂಟ್ ಮಾಡಿಸೋದ್ರಲ್ಲಿ ವಿಫಲರಾದ್ರು ನಾಯಕರು. ಈ ತರದ ಒಂದಿದೆಯಲ್ಲ, ಈಗ ಜಗಳ ಆಗತ್ತೆ, ಸಂಘರ್ಷಗಳಿರತ್ತೆ, ಇಲ್ಲ ಅಂತಲ್ಲ, ಆದ್ರೆ ಎಂಡ್ ಯಾವಾಗ? ಎಂಡ್ ಹೇಗೆ? ಕೋರ್ಟ್ ಅನ್ನುವಂಥದ್ದು ಅಟ್ಲೀಸ್ಟ್ ಒಂದು ಎಂಡ್ ಕೊಟ್ಟಾಗ ಅದನ್ನ ನಾವು ಒಪ್ಕೊಡೋದಿಲ್ಲ, ಮತ್ತೆ ಅದ್ರ ಜೊತೆ ಗಲಾಟೆ ನಡೀತೀವಿ ಅಂತ ಅಂದ್ರೆ ಸಮಾಜದಲ್ಲಿ ಇದನ್ನ ಯಾವ ರೀತಿಯ ಕ್ಷೋಭೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ದುರುದ್ದೇಶ ಮತ್ತು ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನ ಇವತ್ತು ಸಮಾಜ ನೋಡ್ತಾ ಇದೆ. ಹಾಗಾಗಿ ಯಾವುದೋ ಎರಡು ಧರ್ಮಗಳು ಸಂಘರ್ಷಕ್ಕಿಳಿಯೋದ್ರ ಯಾವ ಪುರುಷಾರ್ಥನೂ ಇಲ್ಲ. ಯಾರೋ ಹೆಣ್ಮಕ್ಳು ಶಾಲೆಗೆ ಹೋಗೋರು ಕಾಲೇಜ್ಗೆ ಹೋಗೋಕೆ ಶಿಕ್ಷಣವನ್ನ ತಪ್ಪಿಸಿ ಯಾವುದೋ ಬೇಡದಿರೋ ವಿಚಾರವನ್ನ ರಸ್ತೆನಲ್ಲಿ ನಿಂತ್ಕೊಂಡು ಕೂಗಾಡ್ಕೊಂಡು ಯಾವುದೋ ಒಬ್ಬನ ಮನೆಯ ಹುಡುಗನ ಅರ್ಶನಂತ ಹುಡುಗನ ಕೊಲೆ ಮಾಡಿ ರಾಕ್ಷಸಿ ಕೃತ್ಯವನ್ನ ಮೆರೆಯುವಂಥದ್ದು ಸಮಾಜದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ವಿದ್ಯಾಭ್ಯಾಸವನ್ನ ಇಲ್ಲದೆ ಇರೋ ಹಾಗೆ ಮಾಡೋದು, ಕೋರ್ಟ್ ಆದೇಶ ಬಂದ್ರೆ ಒಬ್ಬ ಹರ್ಷನಂತ ಹುಡುಗನನ್ನ ಹಗಲು ಒಂದು ನಡುಬೀದಿನಲ್ಲಿ ಕೊಲೆ ಮಾಡೋದು, ಇದು ಯಾವ ನಾಗರಿಕ ಸಮಾಜ, ಯಾವ ಪ್ರಜಾಪ್ರಭುತ್ವ, ಏನ್ ಮಾಡ್ತಾ ಇದೀವಿ ನಾವು? ಚುನಾವಣೆಯಲ್ಲಿ ಗೆಲ್ಲಬೇಕು, ರಾಜಕಾರಣ ಮಾಡಬೇಕು, ಆದ್ರೆ ಸಮಾಜದಲ್ಲಿ ಕ್ಷೋಭೆ ಬಂದಾಗ ನಾವು ಹೇಗೆ ಅದನ್ನ ನಿರ್ವಹಣೆ ಮಾಡ್ತಾ ಇದೀವಿ ಅನ್ನುವಂತ ಜವಾಬ್ದಾರಿಯನ್ನ ನಾವು ಯಾರು ತೋರಿಸಿದೀವಿ? ಇದನ್ನ ಇವತ್ತು ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ನಾವೇ ನಿಮ್ ಕೇಳಬೇಕು, ನಿಮ್ದೇ ಸರ್ಕಾರ ಇದೆ, ನಮ್ಮ ಸರ್ಕಾರ ಇದ್ದದ್ದಕ್ಕೇನೆ ಇಷ್ಟೊಂದು ನಿರ್ವಹಣೆ ಮಾಡಿದೆ. ಸರ್ಕಾರವನ್ನು ಮೀರಿ ಕೋರ್ಟ್ ಇತ್ತು, ಇವತ್ತು ಕೋರ್ಟಿನ ಆದೇಶವನ್ನು ಪಾಲಿಸದೆ ನೀವು ಬಂದ್ ಮಾಡ್ತೀರಾ ಅಂದ್ರೆ ಸಮಾಜದಲ್ಲಿ ಸಂಘರ್ಷಗಳಿಗೆ ನೀವು ಯಾವ ರೀತಿ ಎಂಡನ್ನ ಕೊಡ್ತಾ ಇದ್ದೀರಾ, ಯಾವ ಸಂದೇಶ ಕೊಡ್ತಿದ್ದೀರಾ, ಇದನ್ನ ಎಲ್ಲಿಗೆ ತಗೊಂಡೋಗಕ್ಕೆ ಮುಟ್ಟಿಸ್ಬೇಕು ಅಂತಿದ್ದೀರಾ? ಇವತ್ತು ಉದಾಹರಣೆಗೆ ಇವತ್ತು ತಾವೇನು ಆರ್ಥಿಕ ದಿಗ್ಬಂಧನ ಅಂತ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿದೆ ನಾವೇ ಮನೆ ಕಟ್ಟಿಸ್ತಾ ಇದ್ದೀವಿ. ಇವತ್ತು ಯಾರ್ಯಾರು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದಾರೆ ನೋಡಿ ನೀವು, ಎರಡೂ ಧರ್ಮದವರು, ಎರಡೂ ಧರ್ಮದವರು ಅತಿ ಹೆಚ್ಚು ಸಂಖ್ಯೆನಲ್ಲಿ ಭಾಗವಹಿಸಿ ಇವತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವು ನೋಡಿ ಸ್ಕಿಲ್ ವರ್ಕ್ ಅಲ್ಲೆಲ್ಲ ನಮ್ಮ ಮುಸ್ಲಿಂ ಯುವಕರು ದೊಡ್ಡ ಸಂಖ್ಯೆನಲ್ಲಿ ಇವತ್ತು ಪಾರ್ಟಿಸಿಪೇಷನ್ ತಗೊಂಡಿದ್ದಾರೆ. ನೀವು ಇವತ್ತು ನಾವು ಸಂಘರ್ಷ ಮಾಡ್ಕೊಂಡ್ಬಿಟ್ರೆ ನಾವಿಬ್ರು ಸಮಾಜದಲ್ಲಿ ಚೆನ್ನಾಗಿರಕ್ಕಾಗತ್ತಾ? ಏನಿದು ಅರ್ಥ? ರಿಜ್ವಾನ್ ಸರ್, ಈಗ ಈ ವಿಚಾರದಲ್ಲಿ, ಈಗ ನಡೀತಾ ಇರುವಂತಹ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು, ಅಂದ್ರೆ ನಿಮ್ಮ ಪಕ್ಷದ ಸ್ಟ್ಯಾಂಡ್ ಏನು? ಈಗ ನೋಡಿ, ನಾನು ಸಾಮಾನ್ಯವಾಗಿ ಈ ತರ ಡಿಬೇಟ್ಗೆಲ್ಲ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಎಲ್ಲರೂ ಅವ್ರಿಗೆ ಮನ್ಸು ಬಂದಂಗೆ ಮಾತನಾಡ್ತಾರೆ. ಈಗ ಇಲ್ಲಿ ಕೂತಿರೋ ಮೇಡಮು ಕೂಡ ಮಾತನಾಡಿದ್ದಾರೆ, ಅದಕ್ಕೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ. ಬಂದು ಏನ್ ಬೇಕಾದ್ರೂ ನಾವು ಮಾತಾಡೋದು, ಅವ್ರು ಬೇಕಾದ್ರೂ ಮಾತಾಡೋದೆಲ್ಲ. ಆದ್ರೂ ಕೂಡ ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೇನೆ, ಅವರು ಯಾವುದೇ ಒಂದು ನೆಪ ಹೇಳಿ ಇದಕ್ಕೆ ಸಮರ್ಥನೆ ಮಾಡದಾದ್ರೆ ಅದು ಬಹಳ ನೋವು ಉಂಟಾಗದ್ದು ಮತ್ತೆ ಈ ಸಮಾಜಕ್ಕೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಅವರು ಹಿಜಾಬ್ ಬಂದ್ ಅಂತ ಮಾಡಿದ್ರು ಅಂತ ಹೇಳಿದ್ದಾರೆ. ಒಂದು ವಿಷಯ, ಒಂದು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ, ಬಹಳಷ್ಟು ಜನಕ್ಕೆ ಸಮಾಧಾನ ಆಗಿಲ್ಲ. ಸಂವಿಧಾನಾತ್ಮಕ ಅಂತ ಒಂದು ಹಕ್ಕಿದೆ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡ್ತೇವೆ. ಅದೇ ಯಾರಿಗೂ ಸಮಾಧಾನ ಆಗಿಲ್ಲ ಅಂತ ಅವರು ಅವರ ಅಂಗಡಿ ಮುಚ್ಚಿಕೊಂಡು ಅವ್ರ ನೋವನ್ನು ತೋಡ್ಕೊಂಡು ಮನೆಗೆ ಹೋಗಿದ್ದಾರೆ. ಯಾರ್ದು ಬೇರೆಯವ್ರ ಅಂಗಡಿ ಮುಚ್ಚಿ ಅಂತ ಯಾರು ಬಲವಂತ ಮಾಡಿಲ್ಲ, ಗಲಾಟಿ ಮಾಡಿಲ್ಲ, ಬೀದಿಗೆ ಬಂದು ಯಾವುದೇ ಆದಂತ ರೀತಿಯಲ್ಲಿ ಸಂಘರ್ಷಕ್ಕೆ ಇಳಿದಿಲ್ಲ. ಆಯ್ತಪ್ಪ, ನನ್ಗೆ ನೋವಾಗಿದೆ, ನಾನು ನನ್ನ ಅಂಗಡಿ ಅವತ್ತು ನಾನು ಮುಚ್ಚಿರ್ತೀನಿ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಒಂದು
ಅಹಿಂಸಕವಾಗಿ ವಾದಂತ ಒಂದು ಕಾರ್ಯಕ್ಕೂ ಇದಕ್ಕೂ ಅವರು ಹೋಲಿಸಿದ್ರೆ ನಾನು ಏನು ಹೇಳಕಾಗಲ್ಲ ಅದಕ್ಕೆ ಜಸ್ಟಿಫಿಕೇಶನ್ ಮಾಡಕಾಗೋದಿಲ್ಲ ಈಗ ಹರ್ಷನ್ ಕೊಲೆ ಆಯ್ತು ಶಿವಮೊಗ್ಗದಲ್ಲಿ ಹರ್ಷನ್ ಕೊಲೆ ಮಾಡ್ತಾರೆ ಅಂತ ಕೆಲವರು ಕ್ರಿಮಿನಲ್ಸ್ ಮಾಡಿರ್ತಕ್ಕಂತ ಕೆಲಸ ಇಡೀ ಸಮಾಜಕ್ಕೆ ಹೋಲಿಸಿದಾದ್ರೆ ಇವರದ ಬಜರಂಗ ದಳದ ಒಬ್ಬ ಕಾರ್ಯಕರ್ತ ಒಬ್ಬ ಎಸ್ ಸಿ ಹುಡುಗನ್ನ ಕೊಲೆ ಮಾಡಿದಾನೆ ಉಡುಪಿಯಲ್ಲಿ ಅದಕ್ಕೆ ಇಡೀ ಸಮಾಜಕ್ಕೆ ನಾವು ಕ್ರಿಮಿನಲ್ಸ್ ಅಂತ ಹೇಳಕ್ಕಾಗುತ್ತಾ ಅಥವಾ ಇಡೀ ಸಂಘ ಪರಿವಾರ ಕ್ರಿಮಿನಲ್ ಅಂತ ಹೇಳಕ್ಕಾಗುತ್ತಾ ಒಬ್ಬ ಬಜರಂಗ ದಳವನ್ನು ಒಬ್ಬ ಎಸ್ ಸಿ ಹುಡುಗನ್ನ ಕೊಲೆ ಮಾಡಿದ್ರು ಮಾಡಿದನಲ್ಲ ಅದಕ್ಕೋಸ್ಕರ ಸೊ ಅದಕ್ಕೆ ಬೇರೆ ಏನಾದರೂ ಮಾಡಿ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಡಕ್ಕಾಗುತ್ತಾ ಏನ್ ಮಾತನಾಡ್ತಾ ಇದೀವಿ ಏನ್ ಡಿಬೇಟ್ ನಡೆಸ್ತಾ ಇದ್ರಿ ನಾನು ಅದಕ್ಕೆ ಏನ್ ಕೂತ್ಕೊಂಡು ನಾನು ಉತ್ತರ ಕೊಡ್ಬೋದು ಆಯ್ತು ಎಷ್ಟು ಮಟ್ಟಕ್ಕೆ ಹೋಗ್ತೀರಾ ಈ ದೇಶದ ಇತಿಹಾಸ ಏನಾದರೂ ಗೊತ್ತಿದೆಯಾ ಇವ್ರಿಗೆ ರಿಜ್ವಾನ್ ಹೇಳಿರೋ ಪಾಯಿಂಟ್ ಆಯ್ತು ಇಡೀ ಸಮಾಜ ಎಲ್ಲ ಹಾಗೆ ಇರಲ್ಲ ಯಾವ ಸಮಾಜದಲ್ಲಿ ಅವರು ಮೇಡಮ್ ಮಾತನಾಡ್ತಾ ಇದಾರೆ ಅವ್ರು ಹೇಳಿದ್ದನ್ನು ನಾನು ಹೇಳಿದ್ದೇನೆ ಅವರು ಮಾತನಾಡುವಾಗ ನಾನು ಸುಮ್ಮನೆ ಕೂತಿದ್ದೆ ಹರೀಶ್ ಅವರೇ ನಾನು ಮಾತನಾಡಕ್ಕೆ ಒಂದು 5 ನಿಮಿಷ ಕೊಡಿ ಅವ್ರು ಆಮೇಲೆ ಮಾತನಾಡಿ ನಾನು ಬೇರೆಯವ್ರು ಮಾತನಾಡುವಾಗ ಮಧ್ಯೆ ಬರೋದಿಲ್ಲ ನಾನು ಇಲ್ಲಿ ಮಾತಕ್ಕೆ ಮಾತು ಬೆಳೆಸೋದಕ್ಕೂ ಕೂಡ ನಾನು ಬಂದಿಲ್ಲ ನನಗೆ ಅದು ಇಷ್ಟನೂ ಇಲ್ಲ ಸಿ ದೇಶದಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಒಂದು ಪರಂಪರೆ ಇದೆ ಪ್ರೀತಿ ವಿಶ್ವಾಸದ ಬಾಂಧವ್ಯದ ಒಂದು ಪರಂಪರೆ ಇದೆ ನೀವು ಯಾವ್ಯಾವ ದೇವಸ್ಥಾನಗಳಿಗೆ ಮುಸ್ಲಿಂ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಷೇಧವನ್ನು ನಿರ್ಬಂಧವನ್ನು ಹಾಕಿದಿರಲ್ಲ ಅದಕ್ಕೆ ಇತಿಹಾಸ ಓದ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ತೀನಿ ಮಾರಿಗುಡಿ ದೇವಸ್ಥಾನ ಇದೆ ಉಡುಪಿಯಲ್ಲಿ ಕಾಪು ಮಾರಿಗುಡಿ ದೇವಸ್ಥಾನ ಸ್ಥಾಪನೆ ಆಗಿದ್ದು 1740 ಸ್ಥಾಪನೆ ಮಾಡಿದ್ದು ಯಾರು ಒಬ್ಬ ಮುಸ್ಲಿಂ ಒಬ್ಬ ಸೈನಿಕ ಆ ಮಾರಿಯಮ್ಮ ಮುಸ್ಲಿಂ ಸೈನಿಕನ ಕನಸಲ್ಲಿ ಬಂದು ಇಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡುವ ಮಗನೆ ಅಂತ ಹೇಳಿತ್ತಂತೆ ನಾನು ಒಬ್ಬ ಮುಸ್ಲಿಂ ಆಗಿ ಹೇಗೆ ಅಮ್ಮ ನಾನು ಸ್ಥಾಪನೆ ಮಾಡೋದು ಅಂತ ಕೇಳಿದಾಗ ಇಲ್ಲ 4-5 ಜಾತಿಗಳನ್ನು ಒಗ್ಗೂಡಿಸಿ ನೀನು ಸ್ಥಾಪನೆ ಮಾಡು ಅಂತ ಹೇಳುತ್ತೆ ಅಮ್ಮ ಇವತ್ತಿನ ಶತಮಾನದಲ್ಲಿ 21ನೇ ಶತಮಾನದಲ್ಲೇ 4-5 ಜಾತಿ ಒಗ್ಗೂಡಿಸಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡೋಕೆ ಆಗ್ತಾ ಇಲ್ಲ 1740 ಒಬ್ಬ ಮುಸ್ಲಿಂ ಸೈನಿಕ ಮಾರಿದೇವಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಮುಸ್ಲಿಂ ಸ್ಥಾಪನೆ ಮಾಡಿದಾನೆ ಅಂತ ಪೂಜೆ ನಿಲ್ಸಕ್ಕಾಗುತ್ತಾ ಅಲ್ಲಿ ಮುಸ್ಲಿಮ್ರೇ ನೀವೇ ಬರಬೇಡಿ ವ್ಯಾಪಾರ ಮಾಡೋದಕ್ಕೆ ಅಂತ ಹೇಳಕ್ಕಾಗುತ್ತಾ ಆಯ್ತು ಬಿಡಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಯಾರು ಸ್ಥಾಪನೆ ಮಾಡಿದ್ದು ಕೇಳಿ ಅದು ಇತಿಹಾಸ ಗೊತ್ತಿಲ್ಲದೆ ತಿಳ್ಕೊಳ್ಳಿ ಒಬ್ಬ ಮುಸ್ಲಿಂ ವ್ಯಾಪಾರಿ ಬಪ್ಪ ಬ್ಯಾರಿ ಆ ವ್ಯಾಪಾರಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ ಇವತ್ತು ಕೂಡ ಜಾತ್ರೆ ನಡೆಯೋಕ್ಕಿಂತ ಮುಂಚೆ ಬಪ್ಪ ಬ್ಯಾರಿಯ ವಂಶಸ್ಥರ ಮನೆಯಿಂದ ದೀಪಕ್ಕೋಸ್ಕರ ಎಣ್ಣೆ ತಗೊಂಡು ದೀಪ ಅಲಂಕಾರ ಮಾಡ್ತೀವಿ ಇದು ನಮ್ಮ ಪರಂಪರೆ ಹಿಂದೂ ಮುಸ್ಲಿಂ ಭಾವ್ಯತ್ವದ ಏಕತ್ವದ ಪರಂಪರೆ ಆ ದೇವಸ್ಥಾನಕ್ಕೆ ನೀವು ಮುಸ್ಲಿಂ ಬರಬಾರ್ದು ಅಂತ ನಿಷೇಧನ ಮಾಡಿದ್ರೆ ಇದಕ್ಕೆ ಇತಿಹಾಸ ಗೊತ್ತಿದ್ದು ಮಾಡ್ತಾವ್ರ ಗೊತ್ತಿಲ್ಲದೆ ಮಾಡ್ತಾವ್ರ ಅಂತ ನನ್ನ ಇದು ನಮ್ಮ ಒಂದು ಪರಂಪರೆ ಇದೆ 1000 ವರ್ಷಗಳ ಪರಂಪರೆ ನಾನು ನಿಮ್ಗೆ ನಿಮ್ಮ 5 ನಿಮಿಷ ಕೊಟ್ರೆ ಇಂಥ 10 ಉದಾಹರಣೆ ಕೊಡೋದು ಬರಲೇ ನಾನು ಯಾವ ಯಾವ ಸಮಾಜವನ್ನು ಒಡೆಯಕ್ಕೆ ಹೊರಟಿದ್ದೀರಿ ಯಾತಕ್ಕೋಸ್ಕರ ನಮ್ ನಮ್ಮ ರಾಜಕೀಯ ಲಾಭಕ್ಕೋಸ್ಕರ ನಾವು ಇವತ್ತು ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರಬೇಕಂತ ಸಮಾಜವನ್ನು ಬೆಂಕಿ ಇಟ್ಟು ಎಲ್ಲ ಮುಗಿಸಿ ಹೋಗ್ಬೇಕಾ ಮುಂದಿನ ಪೀಳಿಗೆಗೆ ಇದೇವನ್ನು ನಾವು ಬಿಡಬೇಕಾ ಏನ್ ಮಾಡಕ್ ಹೊರಟಿದ್ದೇವೆ ಎಲ್ಲ ಧರ್ಮಗಳಲ್ಲಿ ಕ್ರಿಮಿನಲ್ಸ್ ಇದ್ದಾರೆ ಎಲ್ಲ ಧರ್ಮಗಳಲ್ಲಿ ಮೂಲಭೂತವಾದಿಗಳು ಇದ್ದಾವೆ ಅವ್ರಿಗೆಲ್ಲ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕು ಮತ್ತೆ ಇವತ್ತು ಹರ್ಷನ್ ಕೊಲೆ ಮಾಡಿದಾರೆ ಅಂತ ಅವ್ರು ಹೇಳ್ತಾರೆ ಇಡೀ ಸಮಾಜಕ್ಕೂ ಅವರು ಬೆರಳು ತೋರಿಸ್ದೆ ಆದ್ರೆ ಬಜರಂಗ್ ದಳದವರು ಎಸ್ ಸಿ ಹುಡುಗನ ಒಂದು ದಲಿತ್ ಹುಡುಗನ ಕೊಲೆ ಮಾಡಿದಾರಲ್ಲ ಇಡೀ ಸಂಘ ಪರಿವಾರ ಅವರು ದಲಿತರು ಕೊಲೆ ಮಾಡ್ತಾರೆ ಅಂತ ಎಲ್ಲವನ್ನು ಎಲ್ಲದಕ್ಕೆ ಹೋಲಿಸೋದಕ್ಕೆ ಆಗೋದಿಲ್ಲ ಮತ್ತೆ ನಿಮ್ಮ ಚರ್ಚೆಯಲ್ಲಿ ನೀವು ಇಂಥ ಚರ್ಚೆ ಪ್ರಾರಂಭ ಮಾಡಿದ್ದೀರಿ
ಐ ನೋ ಪ್ಲೀಸ್ ಕೇಳಕ್ಕೂ ಕೂಡ ಧೈರ್ಯ ಇರಬೇಕು ಯಾಕೆ ಧೈರ್ಯ ಇಲ್ಲ ಯಾಕೆ ಧೈರ್ಯ ಇಲ್ಲ ಹೇಳಬೇಕು ನೀವು ಹೇಳಬೇಕು ನಾವು ಸಮಾಜದಿಂದ ಕ್ರಿಮಿನಲ್ಸ್ ಇದೆ ಅಂತ ಹೇಳಬೇಕು ನೀವು ಬಿಜೆಪಿ ಅವರು ಒಂದು ದೊಡ್ಡ ಒಂದು ನೀವು ಇದೆಲ್ಲ ಬೆಣ್ಣೆ ಶುರು ಮಾಡಿದರೆ ಬಾಯಿ ಬಂದಂಗ ಮಾತನಾಡೋದು ಮತ್ತೆ ಕೇಳೋದಕ್ಕೆ ಧೈರ್ಯ ಇಲ್ಲ ಕ್ರಿಮಿನಲ್ಸ್ ನೀವು ಅರೆಸ್ಟ್ ಮಾಡಿ ಅಂತ ಯಾವತ್ತು ಹೇಳಿದ್ದೀರಾ ಕ್ರಿಮಿನಲ್ಸ್ ಅನ್ನ ಅರೆಸ್ಟ್ ಮಾಡಿ ಅಂತ ಯಾವತ್ತು ಹೇಳಿದ್ದೀರಾ ನನ್ನ ಧೈರ್ಯದ ಬಗ್ಗೆ ನೀವು ಹೇಳ್ಬೇಡಿ ಕಲಿಸಿದ್ದು ನಾವೆಲ್ಲರೂ ಮಾತಾಡ್ತಾ ಇದ್ರೆ ಅವರು ಮಾತನಾಡುವಾಗ ತಾಳ್ಮೆಯಿಂದ ಕೇಳಿದ್ದೇನೆ ಹರೀಶ್ ಅವರೇ ಅವರು ಮಾತನಾಡುವಾಗ ತಾಳ್ಮೆಯಿಂದ ಕೇಳಿದ್ದೇನೆ ನಾನು ಮಾತನಾಡುವಾಗ ತಾಳ್ಮೆಯಿಂದ ಕೇಳ್ತಕ್ಕಂತ ಇದು ಮನೋಭಾವ ಅವ್ರಿಗೂ ಇರಬೇಕು ಅವ್ರಿಗೂ ಇರಬೇಕು ನಾನು ಅದಕ್ಕೋಸ್ಕರ ಬರೋದಕ್ಕೆ ನಾನು ಇಷ್ಟಪಡೋದಿಲ್ಲ ಒಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ತಗೊಂಡು ಆಮೇಲೆ ನಮ್ಮ ಚರ್ಚೆ ಮುಂದುವರಿಸೋಣ